ಯಥೋ ಜನ್ಮಾದ್ಯಸ್ಯುತಿಸುನಿಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರುರ್ಯಷ್ಟ ಜಗತಾಂ ವಿಮೂಢಾಯ ತತ್ವಂ ಪ್ರಕಟಮಿಹವಿತ್ವಂ ಸುಮನಸೋ ಮುಕುಂದಂ ಧ್ಯಾಯಾಮ ಪಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ವಂದೇ ವಿಜಯತಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿಹಯಮುಕಾವಿದಃ ಕೃಷ್ಣಮಧ್ವನಾಮಾಮೇ ವರದೋಸ್ತು ನಿರಂತರಂ ವಾಣಿತೇ ಕರವಣ್ಯಂಬ ಚರಣೋರ್ಜಿ ಸರ್ವದಾ ಮತ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ಮನೆಯನ್ನ ನಿರ್ಮಾಣ ಮಾಡುವಂತಹ ವಿಧಿವಿಧಾನಗಳನ್ನೆಲ್ಲ ನಾವು ಹಿಂದೆ ತಿಳಿದಿದ್ದೀವಿ. ಮನೆಯನ್ನ ನಿರ್ಮಾಣ ಮಾಡಿದಂತಹ ಸಂದರ್ಭದಲ್ಲಿ ಮನೆಯ ಆಸುಪಾಸಿನಲ್ಲಿ ಸುತ್ತಮುತ್ತಲು ಮರಗಿಡಗಳನ್ನ ಬೆಳೆಸಬೇಕು ಅಂತ ಇದೆ. ಯಾವ ಮರ ನೆಡಬೇಕು, ಯಾವ ಮರಗಳನ್ನ ಬೆಳೆಸಬೇಕು, ಆ ಮರಗಳಿಂದ ಬರುವಂತಹ ಫಲ ಏನು, ಇದೆಲ್ಲವನ್ನ ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಬಹಳ ವಿಸ್ತಾರವಾಗಿ ತಿಳಿಸ್ತಾರೆ. ಪುಷ್ಕರ ಹೇಳ್ತಾ ಇದ್ದಾನೆ, ಬಸರೀ ಮರವಾದರೆ ಬಹಳ ಪ್ರಖ್ಯಾತವಾಗಿರುವಂಥದ್ದು, ಉತ್ತರ ದಿಕ್ಕಿನಿಂದ ಪ್ರಾರಂಭ ಮಾಡಿಕೊಂಡು ಅಲ್ಲಿ ಅದನ್ನ ನೆಡಬೇಕು. ಆಲದ ಮರವಾದರೆ ಪೂರ್ವ ದಿಕ್ಕಿನಲ್ಲಿರಬೇಕು, ಅತ್ತಿ ಗಿಡವಾದರೆ ದಕ್ಷಿಣದ ಕಡೆ ತರಬೇಕು, ಅಶ್ವತ್ಥ ವೃಕ್ಷ ಪಶ್ಚಿಮದಲ್ಲಿರಬೇಕು ಅಂತ ಹೇಳ್ತಾ, ಅದುಂಬರಶ್ಚ ಯಾಮ್ಯೇನ ಸೌಮ್ಯೇನಾಶ್ಚ ಅಶ್ವತ್ಥಗೇವತ ಶ್ಲೋಕದಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಮರವನ್ನ ನೆಡುವಂತಹ ಮರಗಳಿಂದ ವೃಕ್ಷದಿಂದ ನಾವೆಲ್ಲ ಬದುಕಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ಆ ವೃಕ್ಷಗಳ ರಾಜ ವನಸ್ಪತಿಗಳಿಗೆ ರಾಜ ಚಂದ್ರ, ಹಾಗಾಗಿ ಆ ವನಸ್ಪತಿಗಳನ್ನ ಬೆಳೆಸೋದ್ರಿಂದ ನಮಗಾಗುವಂತಹ ಲಾಭಗಳೇನು ಅನ್ನೋದನ್ನ ಈ ಭಾಗದಲ್ಲಿ ನಾವು ನೋಡಬಹುದು. ಈ ರೀತಿಯಾಗಿ ದಕ್ಷಿಣ ದಿಕ್ಕುಗಳಲ್ಲಿ ಹುಟ್ಟಿರೋದಂತಹ ಮರಗಳನ್ನ ವಿಶೇಷವಾಗಿ ಪಾಲನೆ ಪೋಷಣೆ ಮಾಡಬೇಕು. ಊರಿನ ಹತ್ತಿರವೇ ಬೆಳೆದಿರುವಂತಹ ಮರಗಳಾಗಲಿ ಗಿಡವನ್ನಾಗಲಿ ವಿಶೇಷವಾಗಿ ಪಾಲನೆ ಪೋಷಣೆ ಮಾಡಬೇಕು, ಮರವನ್ನ ಕತ್ತರಿಸಬಾರದು ಅಂತಾರೆ. ಅದರಲ್ಲೂ ಮನೆಯ ಮುಂದಗಡೆ ಉಪವನ ಅಥವಾ ಉದ್ಯಾನವನ ಅಂತ ಮಾಡಿಕೊಂಡಿರ್ತಾರೆ, ಮಾಡಿಕೊಳ್ಳಬೇಕು ಅಂತಾರೆ ಶಾಸ್ತ್ರಕಾರರು. ಯಾಕೆ, ಎಷ್ಟು ನಾವು ಮರಗಳ ಸಂಪರ್ಕದಲ್ಲಿ ನಾವಿರ್ತೀವೋ ಅಷ್ಟು ಆರೋಗ್ಯವಾಗಿರ್ತೀವಿ. ಪ್ರಕೃತಿಯ ಮಡಿಲಲ್ಲಿ ನಾವಿರೋದನ್ನ ಅಭ್ಯಾಸ ಮಾಡಿಕೊಳ್ಳಬೇಕು. ಹಿಂದೆಲ್ಲ ಕಾಡಿರ್ತಿತ್ತು, ಬೇಕಾದಷ್ಟು ಕಾಡು, ಎಲ್ಲೇ ನೋಡಿದ್ರು ಕಾಡು, ಕಾಡಿನ ತುಂಬಾ ಪ್ರಾಣಿಗಳಿರ್ತಿದ್ವು, ಹುಲಿ ಸಿಂಹ ಮೊದಲಾದ ಮೃಗಗಳು. ಆ ಮೃಗಗಳ ಭಯದಿಂದ ಕಾಡಿಗೆ ಯಾರು ಹೋಗ್ತಿರಲಿಲ್ಲ, ಕಾಡು ಸುಭದ್ರವಾಗಿರ್ತಿತ್ತು. ಆ ಕಾಡಿದೆ ಅಂತ ಹೇಳಿ ಪ್ರಾಣಿಗಳು ಸುಭದ್ರವಾಗಿರ್ತಿತ್ತು. ಹಾಗಾಗಿ ಇದನ್ನ ಗಮನದಲ್ಲಿಟ್ಟುಕೊಳ್ಳಬೇಕು, ಮರಗಳನ್ನ ಚೆನ್ನಾಗಿ ಬೆಳೆಸಬೇಕು, ಎಲ್ಲಾ ಕಡೆ ಮರಗಳನ್ನ ಬೆಳೆಸಬೇಕು. ಅದರಲ್ಲೂ ಎಲ್ಲೆಲ್ಲಿ ಯಾವ್ಯಾವ ಮರ ಅಂತ ವಿಷ್ಣು ಧರ್ಮೋತ್ತರ ಪುರಾಣ ಹೇಳ್ತಾ ಇದೆ. ಅದರಲ್ಲೂ ಎಳ್ಳಿನ ಮರಗಳನ್ನ ವಿಶೇಷವಾಗಿ ನಿರ್ಮಾಣವನ್ನ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಇನ್ನು ಮರ ನೆಡುವಂತಹ ಸಂದರ್ಭದಲ್ಲಿ ಸುಮ್ಮನೆ ಹೋಗಿ ತೆಗೆದುಕೊಂಡ್ಬಂದು ಬೀಜವನ್ನ ಹಾಕಿಬಿಡೋದಲ್ಲ, ಮರವನ್ನ ನೆಡುವಂತಹ ಸಂದರ್ಭದಲ್ಲಿ ನಾವು ಹೇಗಿರಬೇಕು ಅಂತ ಹೇಳ್ತಾ ಇದೆ. ತತಸ್ತು ರೂಪಗೇ, ಆ ಮರಗಳನ್ನ ಬೀಜವನ್ನು ನೆಡುವಂತಹ ಸಂದರ್ಭದಲ್ಲಿ ಸುಸಮಾಹಿತ ಶಾಂತನಾಗಿರಬೇಕಂತ, ಮಾತಾಡ್ತಾ ಏನೋ ಲೌಕಿಕವಾದ ವಿಚಾರವನ್ನ ಹರಟೆ ಹೊಡಿತಾ ಹಾಗೆಲ್ಲ ಇರಬಾರದು. ಶಾಂತವಾದ ಮನಸ್ಸಿನಿಂದ ಶುದ್ಧನಾಗಿ ಸ್ನಾನವನ್ನ ಮಾಡಿ ಹೇಗೆ ಬೇಕಾದ ಹಾಗೆ ಮರಗಿಡಗಳನ್ನು ನೆಡೋದಲ್ಲ, ಸ್ನಾನವನ್ನ ಮಾಡಿ ಶುದ್ಧವಾಗಿ ಬಟ್ಟೆಯನ್ನ ಉಟ್ಟು ಭಗವಂತನ ಆರಾಧನೆಯನ್ನ ಮಾಡಿ ಏನ್ ಮಾಡಬೇಕು, ಮರಗಿಡಗಳನ್ನು ನೆಡಬೇಕು. ಯಾವ ನಕ್ಷತ್ರದಲ್ಲಿ ಮರಗಿಡಗಳನ್ನು ನೆಡಬೇಕು ಅದನ್ನು ಹೇಳ್ತಾರೆ. ಮರಗಳನ್ನು ನೆಡಬೇಕಾದ್ರೆ 5 ಧ್ರುವ ನಕ್ಷತ್ರಗಳು ಅಂತ ಇದ್ದಾವೆ, ಆ ನಕ್ಷತ್ರಗಳಲ್ಲಿ ಮರಗಿಡಗಳನ್ನು ಬೆಳೆಸಬೇಕಂತ. ವಾಯುದೇವತಾ ವರ್ಗವಾಗಿರುವಂಥದ್ದು ಅದನ್ನು ಹೇಳ್ತಾರೆ. ನಕ್ಷತ್ರಾಣಿ ತಥಾ ಮೂಲಂ
ಶಸ್ಯತೆ ಧ್ರುವರೋಪಣಿ. ಯಾವುದಾದರು ಧ್ರುವಾಣಿ ಪಂಚ ವಾಯವ್ಯಂ ಹಸ್ತ ಪುಷ್ಯ ಸವೈಷ್ಣವ. ಐದು ನಕ್ಷತ್ರವನ್ನು ಹೇಳ್ತಾರೆ, ಹಸ್ತ ನಕ್ಷತ್ರ, ಪುಷ್ಯ, ವಿಷ್ಣು ದೇವತಾ ನಕ್ಷತ್ರ, ಮೂಲ, ಇವೆಲ್ಲವೂ ಶ್ರೇಷ್ಠವಾಗಿರುವಂಥದ್ದು ಮರಗಿಡಗಳನ್ನು ನೆಡ್ಲಿಕ್ಕೆ. ಬೀಜವನ್ನು ಹಾಕ್ತಾರಲ್ಲ ಆ ಸಂದರ್ಭದಲ್ಲಿ ಹಾಕಬೇಕು ಅಂತ ಹೇಳ್ತಾರೆ. ಇದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತಾರೆ, ಮರಗಿಡಗಳನ್ನು ನೆಡೋದಷ್ಟೇ ಮುಖ್ಯ ಅಲ್ಲ, ಮತ್ತೇನ್ ಮಾಡಬೇಕು, ಮೊದಲು ಉದ್ಯಾನವನದಲ್ಲಿ ಅಥವಾ ವನದಲ್ಲಿ ನಿಮ್ಮ ಮನೆ ಮುಂದಗಡೆ ಆಗಿರಬಹುದು ನೀರಿನ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕಂತ. ಅತ್ಯಂತ ಅವಶ್ಯಕವಾಗಿರುವಂಥದ್ದು ಉದ್ಯಾನಂ ಸ ಜಲಂ ರಾಮಂ ನಾಭಿರಾಮಂ ಯದಾ ತದಾ ಪುಷ್ಕರಣಿ ಅಂತ ಕರೀತಾರೆ. ಈಗ ಎಷ್ಟೋ ಕಡೆ ನಾವು ನೋಡ್ತೀವಿ, ಆ ಪುಷ್ಕರಣಿಗಳನ್ನ ನಿರ್ಮಾಣ ಮಾಡಬೇಕಂತೆ, ಕೊಳವನ್ನು ನಿರ್ಮಾಣ ಮಾಡಿಕೊಳ್ಳಬೇಕು ಸಂಸ್ಕಾರ ಪೂರ್ವಕವಾಗಿ, ಶುದ್ಧವಾಗಿ ಕೊಳದ ರೂಪದಲ್ಲಿ ಚಿಕ್ಕದಾಗಿರುವಂತಹ ಪಾತ್ರೆ ಆಗಿರಬಹುದು, ಬಾವಿಯಾಗಿರಬಹುದು, ಅದನ್ನೆಲ್ಲ ಹೇಳ್ತಾರೆ. ಸಂಸ್ಕಾರ್ಯಂ ಉದ್ಭಿದಂ ತೋಯಂ ಕೂಪಾಹ, ಕೂಪ ಅಂದ್ರೆ ಬಾವಿ, ಬಾವಿಯನ್ನು ನಿರ್ಮಾಣ ಮಾಡಿಕೊಳ್ಳಬೇಕು. ಕಾರ್ಯ ಪ್ರಯತ್ನತಃ, ಯಾಕೆಂದ್ರೆ ಮರಗಿಡಗಳು ಬೆಳೆಯಬೇಕು ಅಂದ್ರೆ ನೀರು ಬೇಕು, ಚೆನ್ನಾಗಿರುವಂತಹ ನೀರಿದ್ರೆ ಮಾತ್ರ ಮರಗಿಡಗಳು ಬೆಳೆಯಲಿಕ್ಕೆ ಸಾಧ್ಯ. ಹಾಗಾಗಿ ನೀರನ್ನ ಶುದ್ಧವಾಗಿ ಸಂಸ್ಕಾರವನ್ನ ಮಾಡಿ, ಹಸ್ತಮ್ಮಗ ತಥಾ ಮೈತ್ರಂ ಸೌಮ್ಯಂ ಪುಷ್ಯಂ ಚ ವಾಸವಂ ಅಂತ ಹೇಳ್ತಾರೆ. ಅಂದ್ರೆ ಹಸ್ತ ನಕ್ಷತ್ರ, ಮಗ ನಕ್ಷತ್ರ, ಸೌಮ್ಯ, ಪುಷ್ಯ, ವಾಸವ, ಉತ್ತರ, ಉತ್ತರಾಷಾಢ, ಉತ್ತರಾಭಾದ್ರಪದ, ಪೂರ್ವಾಫಲ್ಗುಣಿ, ವಾರುಣಿ, ಈ ನಕ್ಷತ್ರಗಳು ಜಲಾಶಯ ಅಥವಾ ನೀರಿನ ಕೊಳ ಅಂತ ನಾವೇನ್ ಹೇಳ್ತೀವೋ ಅದಕ್ಕೆ ಪ್ರಶಸ್ತವಾಗಿರುವಂತಹ ನಕ್ಷತ್ರಗಳು. ಜಲಾಶಯ ಸಮಾರಂಭೆ ಪ್ರಶಸ್ತೆ ವಾರುಣಂ ತಥಾ, ವಿಷ್ಣು ಧರ್ಮೋತ್ತರ ಪುರಾಣ ಹೇಳ್ತಾ ಇದೆ. ಅಂದ್ರೆ ಮೊದಲು ನೀರಿನ ವ್ಯವಸ್ಥೆ ಆಗಬೇಕು, ನೀರಿನ ವ್ಯವಸ್ಥೆ ಆದ ಮೇಲೆ ಮರಗಿಡಗಳನ್ನು ನಿರ್ಮಾಣ ಮಾಡಬೇಕು. ಆ ಅದರಲ್ಲೂ ಬಾವಿಯಲ್ಲಾಗಲಿ ಕೊಳದಲ್ಲಾಗಲಿ ನೀರು ಉತ್ಪತ್ತಿ ಆದೊಡನೆ ಮೊದಲೇನ್ ಮಾಡಬೇಕು, ಪೂಜಾ ಸಾಮಗ್ರಿಗಳನ್ನ ತೆಗೆದುಕೊಂಡು ಹೋಗಿ ವರುಣನನ್ನ, ವಿಷ್ಣುವನ್ನ, ಪರ್ಜನ್ಯ ನೀರಿನ ದೇವತೆಯನ್ನ ಪೂಜೆಯನ್ನ ಮಾಡಬೇಕು ಅಂತಾರೆ. ನೀರು ಬಂದ ಕೂಡಲೇ ತಗೊಂಡ್ಬಿಡೋದಲ್ಲ, ದೇವರು ನೀರಿನ ಒಂದು ಅಭಿಮಾನಿ ದೇವತೆ, ಆ ನೀರು ನಮಗೆ ಸಿಗೋ ಹಾಗೆ ಮಾಡಿರೋದೇ ಭಗವಂತ. ಹಾಗಾಗಿ ಭಗವಂತನ ಪೂಜೆಯನ್ನ ಮಾಡಬೇಕು. ಸಂಪೂಜ್ಯ ವರುಣಂ ದೇವಂ ವಿಷ್ಣುಂ ಪರ್ಜನ್ಯಮೇವ ಚ ತರ್ಪಯಿತ್ವ, ತರ್ಪಣವನ್ನು ಕೊಟ್ಟು ಆ ದೇವತೆಗಳಿಗೆ ಸಂತೋಷವನ್ನ ಬಡಿಸಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿ ಆಮೇಲೆ ನಾವೇನ್ ಮಾಡಬೇಕು, ನೀರನ್ನ ಸ್ವೀಕಾರ ಮಾಡಬೇಕು. ನಾವು ಲೋಕದಲ್ಲೂ ನೋಡ್ತೀವಿ ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡುತ್ತಾರೆ, ಶುಭ ಸಮಾರಂಭ ಆಗಿರಬಹುದು, ಯಾವುದೇ ಸಂದರ್ಭ ಆಗಿರಬಹುದು, ಕಾರ್ಯಕ್ರಮ ಮಾಡಬೇಕಾದ್ರೆ ಕಲಶ ಪೂಜೆ ಅಂತ ಮಾಡುತ್ತಾರೆ. ಯಾಕೆ, ಆ ಕಲಶದಲ್ಲಿರುವಂತಹ ನೀರನ್ನ ತೆಗೆದುಕೊಂಡೇ ಎಲ್ಲ ಮುಂದಿನ ಕರ್ಮಗಳನ್ನು ಮಾಡುವಂಥದ್ದು. ಹಾಗಾಗಿ ಕಲಶ ಪೂಜೆ ನಾವು ಹೇಗೆ ಮಾಡ್ತೀವೋ ಹಾಗೆ ಇಲ್ಲಿ ನೀರು ಬಂದು ಕೂಡಲೇ ಆ ಉದ್ಯಾನವನದಲ್ಲಿ ಪಕ್ಕದಲ್ಲಿ ಅಥವಾ ದೂರದಲ್ಲಿ 1 ಕಿಲೋಮೀಟರ್ ಹರದಾರಿ, ಈಗ ಲೌಕಿಕವಾಗಿ ಹೇಳ್ತಾರೆ ಆ ರೀತಿಯಾಗಿ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಂಡು ಆಮೇಲೆ ವೃಕ್ಷಗಳನ್ನ ಬೆಳೆಸಬೇಕು ಅಂತ ಹೇಳ್ತಾರೆ. ಅದರಲ್ಲೂ ಉದ್ಯಾನವನದಲ್ಲಿ ಪ್ರಶಸ್ತವಾಗಿ ಬೆಳೆಸಲಿಕ್ಕೆ ಬೇಕಾಗಿರುವಂತಹ ಮರಗಳು ಯಾವ್ಯಾವುದು, ಮೊದಲನೆಯದ್ದು ಬೇವು, ಬೇವಿನ ಮರವನ್ನು ನೆಡಬೇಕಂತ. ಆಮೇಲೆ ಅಶೋಕ, ಹುನ್ನಾಗ, ಶಿರೀಷ, ಮಾವು, ಪ್ರಿಯಂಗು ಇವೆಲ್ಲ ಮರಗಳನ್ನ ನೆಡಬೇಕಪ್ಪ ಅಂತ ಹೇಳ್ತಾರೆ. ಪನಸಾಶೋಕ ಕದಲಿ ಜಂಬೂಲಿ ಕುಚ ದಾಡಿಮಾಹ ಸಂಸ್ಕೃತದಲ್ಲಿ ಹೇಳ್ತಾರೆ. ಇದರ ಜೊತೆಗೆ ಹಲಸು, ಬಾಳೆ, ನೇರಳೆ, ನಿಂಬೆ, ಚಕೋತ, ದಾಡಿಮ, ದಾಡಿಮ ಅಂತ ಕರೀತಾರೆ, ಅಡಿಮೆ ಅಂತ ಕರೀತಾರೆ, ಆ ಮರಗಳನ್ನ ನೆಡೋಂಥದ್ದು ಬಹಳ ಶ್ರೇಷ್ಠವಾಗಿರುವಂಥದ್ದು. ಮಾಂಗಲ್ಯ ಪೂರ್ವ ಮಾರಾಮೆ ಗೋಪಣೀಯ ಗೃಹೇಶು ವೈ, ಅಂದ್ರೆ ಒಳ್ಳೆಯ ಒಂದೊಂದು ಮರಗಳನ್ನ ನೆಟ್ಟರೂ ಸಾಕು, ಎಲ್ಲ ಮರಗಳನ್ನ ನೆಡ್ಲಿಕ್ಕೆ ಅವಕಾಶ ಇದ್ರೆ ಸಿಕ್ಕರೆ ಅವಶ್ಯವಾಗಿ ನೆಡ್ರಿ, ನೀರು ಹಾಕಿ ಬೆಳೆಸಿ, ಇಲ್ಲ ಒಂದೊಂದು ಮರಗಳನ್ನಾದ್ರೂ ಬೆಳೆಸಿದ್ರು ಆ ಬೆಳೆದಿರುವಂತ ಏನು ಭೂಮಿ ಇದೆ ಅದು ಪೂರ್ಣವಾಗಿ ಶುದ್ಧವಾಗಿ ಬರುವಂಥದ್ದು. ಅದರಲ್ಲೂ ದೇವರಿಗೋಸ್ಕರವಾಗಿ ಬಿಟ್ಟಂತಹ ತೋಟಗಳಾಗಿರಬಹುದು, ಮಾವಿನ ತೋಪುಗಳಾಗಿರಬಹುದು, ಅಲ್ಲೆಲ್ಲ ವಿಶೇಷವಾಗಿ ದೇವದಾರು, ಸಾಗವಾನಿ, ಉತ್ತುಗ
ಮುತ್ತುಗದ ಎಲೆ, ಮುತ್ತುಗದ ಎಲೆ ಅಂತ ಊಟ ಮಾಡ್ತಾರೆ. ಮುತ್ತುಗ ಆಗಿರಬಹುದು ಅಥವಾ ಪುಷ್ಕರ ಮೊದಲಾದ ಮರಗಳನ್ನೆಲ್ಲ ವಿಶೇಷವಾಗಿ ಬೆಳೆಸಬೇಕು. ಯಾಕೆ? ದೇವರೂ ಪ್ರೀತನಾಗ್ತಾನೆ, ಅದರ ಒಳ್ಳೆಯ ಒಂದು ಗಾಳಿಯಿಂದ ಎಲ್ಲ ಪ್ರಕೃತಿ ಶುದ್ಧವಾಗತ್ತೆ, ಮನುಷ್ಯ ಬದುಕ್ತಾನಪ್ಪ. ಇನ್ನು ಈ ಮರಗಳನ್ನೆಲ್ಲ ಕಾಡುಗಳಲ್ಲೆಲ್ಲ ಬಹಳವಾಗಿ ಹಾಕಿ ಬೆಳೆದು ದೊಡ್ಡದು ಮಾಡೋ ಹಾಗೆ ಬೆಳೆಸಬೇಕಂತ. ಯಾಕೆ? ಪ್ರಪಂಚಕ್ಕೆ ಉಪಯೋಗ ಆಗ್ಲಿ, ಎಲ್ಲರಿಗೂ ಉಪಯೋಗ ಆಗ್ಲಿ ಅನ್ನೋ ದೃಷ್ಟಿಯಿಂದ ಬೆಳೆಸಬೇಕು. ಕಾಡು ಎಲ್ಲಿರ್ತದೋ ಅಲ್ಲಿ ಎಲ್ಲ ಪ್ರಾಣಿಗಳು ವಾಸವನ್ನು ಮಾಡ್ತಾವೆ, ಅದರೊಳಗೆ ಮನುಷ್ಯ ಪ್ರಾಣಿನೂ ಒಬ್ಬ. ಹಾಗಾಗಿ ಕಾಡು ಇದ್ದರೆ ಅದು ನಾಡು, ಕಾಡಿಲ್ಲ ಅಂದ್ರೆ ನಾಡಿಲ್ಲೇ ಇಲ್ಲ. ಯಾಕೆ? ಮನುಷ್ಯರು ಬದುಕೋದೇ ಕಾಡಿಂದ. ಅದ್ರ ಬಗ್ಗೆ ಬಹಳ ಎಚ್ಚರಿಕೆಯನ್ನ ವಿಷ್ಣು ಧರ್ಮೋತ್ತರ ಪುರಾಣ ಹೇಳ್ತಾ ಇದೆ. ಆ ಮರಗಿಡಗಳನ್ನ ಬೆಳೆಸಿದ ಮೇಲೆ ವಿಶೇಷವಾಗಿ ಉದಾಸೀನವನ್ನ ಮಾಡದೆ, ನಮ್ಮಲ್ಲಿ ಈ ಜನ ತಪ್ಪು ಮಾಡುವಂಥದ್ದಿಲ್ಲೇ, ಬಹಳ ತಪ್ಪು ಮಾಡುವಂಥದ್ದು ಎಲ್ಲಪ್ಪ ಅಂದ್ರೆ ಈ ವಿಭಾಗದಲ್ಲೇ ಮರಗಿಡಗಳನ್ನ ಪಾಪ ಪ್ರೀತಿಯಿಂದ ತೆಗೆದುಕೊಂಡ್ಬಂದು ಹಾಕ್ಬಿಡ್ತಾರೆ, ಆಮೇಲೆ ಅದ್ರ ಕಡೆ ನೋಡೋದೇ ಇಲ್ಲ. ಹೊತ್ತೊತ್ತಿಗೆ ಹೇಗೆ ನಾವು ಊಟವನ್ನ ಮಾಡ್ತೀವೋ, ನೀರನ್ನ ಕುಡಿತೀವೋ, ಹಾಗೆ ಆ ಸಸ್ಯಗಳನ್ನ ಉದಾಸೀನ ಮಾಡದೇ ನನ್ನ ಮಾತಲ್ಲ ಓದ್ಬಿಡ್ತೇನೆ. ತತ್ರಾಪಿ ಬಹುತಾ ಕಾರ್ಯ ಮಂಗಲ್ಯಾನಾಂ ದ್ವಿಜೋತ್ತಮ ಸಾಯಂ ಪ್ರಾತಸ್ತು ಘರ್ಮಾಸ್ತೆ ಶೀತಕಾಲೇ ದಿನಾಂತರಂ. ಈ ಬಿಸಿಲಿನ ಬೇಗೆಯಿಂದ ನಾವು ಹೇಗೆ ನೀರನ್ನ ಕುಡಿತೀವೋ ಹಾಗೆ ಆ ಮರಗಿಡಗಳನ್ನ ನೆಟ್ಟ ಮೇಲೆ ನಾವೇನ್ ಮಾಡಬೇಕು? ಮರಗಿಡಗಳಿಗೆ ಪಾತಿಯನ್ನ ಕಟ್ಟಿ ವರ್ಷಾಕಾಲೇ ಭುವಾ ಶೋಷೆ, ಮಳೆ ಬರ್ತದೆ, ಮಳೆ ಬಂದ್ರೆ ಬಹಳ ಸಂತೋಷ, ಮಳೆ ಮಳೆಗೋಸ್ಕರ ಕಾಯ್ತಾ ಇರಬಾರ್ದಂತೆ. ಪಾತಿಯನ್ನ ಕಟ್ಟಿ ರೋಪಿತ ದ್ರುಮ ಉತ್ತಮಂ ವಿಶಂತ್ಯಂ ಅಂದ್ರೆ ನೋಡಿ ಎಷ್ಟೆಲ್ಲ ಹೇಳಿದ್ದಾರೆ ಅಂದ್ರೆ, ಸಾಯಂಕಾಲ ಪ್ರಾತಃ ಕಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಚೆನ್ನಾಗಿ ನೀರನ್ನ ಹಾಕಬೇಕು, ಕಾಯಬಾರದು ಮಳೆ ಬರಲಿ ಅಂತ ಹೇಳಿ ಕಾಯ್ತಾ ಇರಬಾರ್ದು ಅಂತ ಹೇಳ್ತಾರೆ. ಅದರಲ್ಲೂ ಗಿಡವನ್ನ ನೆಡುವಂತಹ ಸಂದರ್ಭದಲ್ಲಿ ಅದಕ್ಕೂ ಒಂದು ನಿಯಮವನ್ನು ಹೇಳ್ತಾರೆ, ಒಂದು ಮರಕ್ಕೂ ಇನ್ನೊಂದು ಮರಕ್ಕೂ ಮಧ್ಯೆ 20 ಮೊಳದಷ್ಟು ಜಾಗವನ್ನು ಬಿಡಬೇಕಂತ. ಅಂದ್ರೆ ಒಂದು ಮಧ್ಯ ಒಂದು ಮರ ನೆಟ್ಟ ಮೇಲೆ 20 ಮೊಳ ಆದ ಮೇಲೆ ಇನ್ನೊಂದು ಮರವನ್ನು ನೆಡಬೇಕು ಇದು, ಅಥವಾ 16 ಮೊಳ ಅಂತ ಹೇಳ್ತಾರೆ. ಇನ್ನು ಮಧ್ಯದಲ್ಲಿ ಸ್ಥಳವನ್ನ, ಆ ಮಧ್ಯ ಏನ್ ಜಾಗ ಬಿಟ್ಟಿರ್ತಾರಲ್ಲ ಅಲ್ಲಿ ಮತ್ತೆ ಬೇರೆ ಮರಗಳನ್ನು ನೆಡಬಾರದು ಅಂತ ಹೇಳ್ತಾರೆ. ಅಂದ್ರೆ ಒಂದಕ್ಕೆ ಒಂದು ಮರ ತಾಗಬಾರದು, ಹಾಗೆ ಬಿಡುವಂಥದ್ದು ಸರಿಯಾದ ಕ್ರಮ. ಕೆಲವು ರೈತರು ಏನು ಮಾಡ್ತಾರೆ ಅಂದ್ರೆ ಒಳ್ಳೆಯ ಫಲ ಬರಲಿ ಅನ್ನೋ ಆಸೆಯಿಂದ ತೆಂಗು ಹಲಸು ಫಲವೃಕ್ಷಗಳನ್ನ ಹತ್ತಿರದಲ್ಲಿ ನೆಟ್ಟು ಬಿಡ್ತಾರೆ, ಆದರೆ ಇದು ಸರಿಯಾದದ್ದಲ್ಲ ಅಂತಾರೆ. ಜಾಗವನ್ನು ಬಿಟ್ಟು ಬೆಳೆಸುವಂಥದ್ದು ಉತ್ತಮ. ವೃಕ್ಷಾಯುರ್ವೇದ ಶಾಸ್ತ್ರ ಅಂತ ಕರೀತಾರೆ ಇದಕ್ಕೆ. ಒಂದು ಮರದಿಂದ ಇನ್ನೊಂದು ಮರಕ್ಕೆ ಬಿಡಬೇಕು, ದಟ್ಟವಾಗಿ ಆ ಮರಗಳು ಬೆಳೆದಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಎಷ್ಟೆಷ್ಟು ಬಿಡಬೇಕು ಅಂತ ಹೇಳ್ತಾರೆ, ನಾನು ಹೇಳಿದ್ನಲ್ಲ ಅದನ್ನ ಹೇಳ್ತಾರೆ. ಉತ್ತಮಂ 50 ಹಸ್ತಂ ಮಧ್ಯಮಂ 16 ಅಂತರಂ 16 ಮೊಳ ಬಿಡಬೇಕಂತೆ. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಮರಗಿಡಗಳನ್ನು ನಡೆಸೋದ್ರಲ್ಲಿ ಅಷ್ಟೇ ಅಲ್ಲ, ಅದನ್ನು ಪಾಲನೆ ಪೋಷಣೆ ಮಾಡೋದು ಹೇಗೆ ಅಂತಲೂ ತೋರಿಸ್ತಾ ಇದೆ ವಿಷ್ಣು ಧರ್ಮೋತ್ತರ ಪುರಾಣ. ಆಮೇಲೆ ದೂರದ ದೂರ ಹೋದರೆ ಸ್ವಲ್ಪ ಅವಕಾಶವನ್ನ ಕೊಟ್ಟರೆ ಒಂದಕ್ಕೊಂದು ಬೇರುಗಳೆಲ್ಲ ಬಿಟ್ಟು ಚೆನ್ನಾಗಿ ಬೆಳೀತಿದಂತ ಆ ಗಿಡ ಆ ಭೂಮಿಯಲ್ಲಿ. ಹಾಗಾಗಿ ಆ ಮರಗಳನ್ನ ಚೆನ್ನಾಗಿ ಬೆಳೆಸಬೇಕಪ್ಪ. ಮರಗಳನ್ನ ಬೆಳೆಸೋದು ಹೇಳಿದ್ರು, ಮುಂದೆ ಈ ವಿಭಾಗದಲ್ಲಿ ಏನ್ ಮಾಡ್ತಾರೆ, ಮರಗಳಿಗೇನಾದ್ರೂ ರೋಗ ಬಂದ್ರೆ ಕಾಯಿಲೆ ಬಂದ್ರೆ ಅದಕ್ಕೇನು ಔಷಧಿ ಏನು ಏನ್ ಮಾಡಬೇಕು, ಮರಗಳನ್ನ ಪಾಲನೆ ಪೋಷಣೆ ಮಾಡೋದು ಹೇಗೆ, ಈ ಸುಮಾರು ಒಂದು 20-25 ಶ್ಲೋಕಗಳಲ್ಲಿ ಬೇರೆ 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 ವಿಧಿವಿಧಾನಗಳನ್ನು ತಿಳಿಸ್ತಾರೆ. ಈಗ ನಾವು ಆಸ್ಪತ್ರೆಗೆ ಹೋದಂತಹ ಸಂದರ್ಭದಲ್ಲಿ ಲೋಕದಲ್ಲಿ ಕಾಣ್ತೀವಿ, ಜ್ವರ ಬಂದಿರೋರಿಗೆ ಬೇರೆ ಗುಳಿಗೆ ಕೊಡ್ತಾರೆ, ಶೀತ ಆದವರಿಗೆ ಬೇರೆ ಇರುತ್ತೆ, ತಲೆನೋವು ಹೊಟ್ಟೆ ನೋವು ಕೈಕಾಲು ನೋವು, BP ಬಂದಿರೋರಿಗೆ ಶುಗರ್ ಬಂದಿರೋರಿಗೆ, ಹೀಗೆ ಹೇಗೆ ವಿಭಾಗವನ್ನು ಮಾಡಿದ್ದಾರೋ ಹಾಗೆ ವೃಕ್ಷಾಯುರ್ವೇದದಲ್ಲೂ ವಿಭಾಗವನ್ನು ಮಾಡಿ ಹೇಳ್ತಾರೆ, ಯಾರಿಗೆ ಯಾವ ಮರಕ್ಕೆ ಏನೇನು ಔಷಧಿ ಕೊಡಬೇಕು. ಬಹಳ ವಿಶಿಷ್ಟವಾದ ರೀತಿಯಲ್ಲಿ ವಿಷ್ಣು ಧರ್ಮೋತ್ತರ ಪುರಾಣ ಹೇಳ್ತಾ ಇದೆ. ಆದೋ ಸಂಶೋಧನಂ ತೇಷಾಂ ಕಿಂಚಿತ್ ವಸ್ತ್ರೇಣ ಕಾರಯೇ. ಮರಗಳು
ಸರಿಯಾಗಿ ಹೂವು ಕಚ್ಚದೆ ಅಥವಾ ಹಣ್ಣು ಬಿಡ್ಲೇ ಇಲ್ಲ ಅಂತ ಬಂದ್ರೆ ಅವಾಗ ನಾವೇನ್ ಮಾಡಬೇಕು? ಶಸ್ತ್ರಚಿಕಿತ್ಸೆಯನ್ನ ನಾವು ಹೇಗೆ ಮಾಡ್ತಾರೋ ಮನುಷ್ಯನಿಗೆ ಹಾಗೆ ಶಸ್ತ್ರದಿಂದ ಕತ್ತರಿಸಬೇಕಂತ, ಸ್ವಲ್ಪ ಭಾಗವನ್ನ ಕತ್ತರಿಸಿ ಅದಕ್ಕೆ ಶಸ್ತ್ರಚಿಕಿತ್ಸೆ ಅಂತ ಕರೀತಾರೆ. ವಿಡಂಗ ಘೃತ ಸಂಪ್ರಾಕ್ತ ನೇಚ್ಛಯ ಇಚ್ಛಿತ ವಾರಿಣ, ಅದಾದ ಮೇಲೆ ಅದರ ಬಣ್ಣ ಏನಾದ್ರೂ ಬದಲಾವಣೆ ಆದಂತೆ ಕಂಡ್ರೆ ವಾಯುವಿಡಂಗ ಅಂತ ಸಿಗುತ್ತೆ. ಗ್ರಂಥಿಗೆ ಅಂಗಡಿಯಲ್ಲಿ ತುಪ್ಪ ಮತ್ತು ಕೇಸರಿಯ ವಾಯುವಿಡಂಗವನ್ನ ಸೇರಿಸಿ ಅದನ್ನ ಹೇಳ್ತಾರ ಫಲಾಶೆ ಫಲನಾಶ, ಹಣ್ಣು ಬಿಟ್ಟಿಲ್ಲ ಅಂತ ಅಂದ್ರೆ ಮಾಡುವಂತಹ ಒಂದು ಕ್ರಮವನ್ನ ಹೇಳ್ತಾ ಇದ್ದಾರೆ. ಆ ಮೂರನ್ನೂ ಸೇರಿಸಿ ತಣ್ಣೀರಿಗೆ, ಬಿಸಿನೀರಿಗಲ್ಲ, ತಣ್ಣೀರನ್ನ ಹಾಕಿ ಆ ಮೂರನ್ನೂ ಸೇರಿಸಿ ಆ ಪಾತಿಯನ್ನ ಕಟ್ಟಿರ್ತಾರಲ್ಲ ಬೆಳಿಲಿಕ್ಕೆ, ಆ ಗಿಡ ಬೆಳಿಲಿಕ್ಕೆ ಆ ಜಾಗದಲ್ಲಿ ಹಾಕ್ತಾ ಬರಬೇಕು. ಇದರಿಂದ ಆ ಗಿಡಕ್ಕೆ ಬಂದಿರುವಂತಹ ದೋಷ ಪರಿಹಾರ ಆಗಿ ಒಳ್ಳೆಯ ಹೂವು ಮತ್ತು ಹಣ್ಣು ಬಿಡ್ಲಿಕ್ಕೆ ಪ್ರಾರಂಭ ಆಗುತ್ತೆ ಅಂತಾರೆ. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಇನ್ನು ಹುರುಳಿ, ಉದ್ದು, ಹೆಸರು, ಎಳ್ಳು, ಗೋಧಿ, ಭತ್ತ ಇವೆಲ್ಲ ರೋಗ, ಈ ಗಿಡಗಳಿಗೆ ಏನಾದರೂ ರೋಗ ಪ್ರಾಪ್ತಿ ಆಗಿದ್ರೆ ಅದಕ್ಕೆ ತಣ್ಣೀರನ್ನ ಮೇಲಿಂದ ಸುರಿಬೇಕು. ಎಷ್ಟು ಹೇಳಿದ್ದಾರೆ ನೋಡಿ, ಎಷ್ಟು ಸುಲಭವಾಗಿ ಹೇಳ್ತಾರೆ. ಹುರುಳಿ ಆಗಿರ್ಬೋದು, ಉದ್ದಾಗಿರ್ಬೋದು, ಹೆಸರಾಗಿರ್ಬೋದು, ಫಲನಾಶೇ ಕುಲಶ್ಚೈವ ಮಾಶೇ ಮುದ್ಗೈ ಸ್ಥಳೈರ್ ಯವೈ, ಶೀತ ಅಂದ್ರೆ ತಣ್ಣೀರು, ಅದನ್ನ ನೀರನ್ನ ಸಿಂಪಡಿಸೋದ್ರಿಂದ ಫಲಪುಷ್ಪಾಯ ಸರ್ವದಾ, ಯಾವ ಔಷಧಿ ಬೇಕಾಗಿಲ್ಲ. ತಣ್ಣೀರು ನೋಡಿ, ಮನುಷ್ಯನಿಗೂ ತಣ್ಣೀರು ಬಹಳ ಆರೋಗ್ಯದಿಂದ ಒಳ್ಳೆಯದು. ವೈದ್ಯರ ಹತ್ರ ಹೋದ್ರೆ ಹೇಳ್ತಾರೆ ತಣ್ಣೀರು ಸ್ನಾನ ಮಾಡ್ರಿ ಅಂತಾರೆ. ಬಿಸಿನೀರಿಗಿಂತ ತಣ್ಣೀರು ಆರೋಗ್ಯ ದೃಷ್ಟಿಯಿಂದ ಬಹಳ ಒಳ್ಳೆಯದು, ಗಿಡಗಳಿಗೂ ತಣ್ಣೀರನ್ನ ಹಾಕಿ ಅಂತ ಹೇಳ್ತಾ ಇದೆ ವಿಷ್ಣು ಧರ್ಮೋತ್ತರ ಪುರಾಣ. ಇನ್ನು ಆಡಿನ ಹಿಕ್ಕೆ ಆಗಿರಬಹುದು, ಕುರಿಯ ಹಿಕ್ಕೆ ಆಗಿರಬಹುದು, ಅದನ್ನೆಲ್ಲ ಒಣಗಿಸಿ ಅಕ್ಕಿ ಎಳ್ಳುಗಳನ್ನ ಚೆನ್ನಾಗಿ ಬೆಳೆಸಿ ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕಿ ಅದರ ಮಿಶ್ರಣ ಮಾಡಬೇಕಂತ. ಮಿಶ್ರಣವನ್ನ ಮಾಡಿ 7 ದಿವಸ ಕಳೆದ ಮೇಲೆ ಒಳ್ಳೆಯ ಔಷಧಿ ಗುಣ ಅದರಲ್ಲಿ ಬಂದಿರುವಂಥದ್ದು, ಅದನ್ನ ಮರಗಳ ಮೇಲೆ ಸಿಂಪಡಿಸಿದಂತಹ ಬಂದಂತಹ ಸಂದರ್ಭದಲ್ಲಿ ಏನಾದರೂ ರೋಗ ಉಂಟಾಗಿದ್ರೆ ಫಲಪುಷ್ಪ ಬಿಡ್ತಾ ಇಲ್ಲ ಅಂತ ಅಂದ್ರೆ ಇದನ್ನು ಮಾಡಬೇಕಂತ. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ, ಒಂದೊಂದು ಗಿಡಗಳಿಗೆ ಒಂದೊಂದು ಪರಿಹಾರವನ್ನ ಹೇಳ್ತಾರೆ. ಇನ್ನು ಹೂವಿನ ಬೀಜಗಳನ್ನ ಚೆನ್ನಾಗಿ ನೀರಿನಲ್ಲಿ ನೆನೆ ಹಾಕಿ ಭೂಮಿಯಲ್ಲಿ ನೆಟ್ಟು ಅದರ ಪಾತಿಗೆ ಬಣ್ಣ ಬಣ್ಣದ ನೀರುಗಳನ್ನು ಹಾಕಿ ಬೆಳೆಸಿದರೆ ಒಳ್ಳೆಯ ಆ ಹೂವುಗಳು ಹಣ್ಣುಗಳು ಬಿಡಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾರೆ. ಇನ್ನು ಮರಗಿಡಗಳು ಚೆನ್ನಾಗಿ ಬೆಳೆಯಬೇಕು ಅಂತಂದ್ರೆ ಒಟ್ಟಾರೆ ತಾತ್ಪರ್ಯ ಹೇಳುವಂಥದ್ದು, ಒಟ್ಟಾರೆಯಾಗಿ ಒಳ್ಳೆಯ ಮರಗಳು ಚೆನ್ನಾಗಿ ಬೆಳೆಯಬೇಕು ಅಂದ್ರೆ ಒಂದು ಮಾತು ಹೇಳ್ತಾರೆ ನೋಡಿ, ಗೋಮಯ ಇದೆ ಅಲ್ಲ ಅದನ್ನ ಹಾಕಬೇಕಂತ. ಲವಣೇನ ಸತೋಯೇನ ಸೇಕೋ ವೃದ್ಧಿಗರ ಸ್ಮೃತ ವಿಡಂಗಂ ತಂಡುಲೋಪೇತಂ, ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಅಂದ್ರೆ ಬೇರದ ಮರ ಆಗಿರಬಹುದು, ಬಿಲ್ವ ಪತ್ರೆ ಮರ ಆಗಿರಬಹುದು, ಅದಕ್ಕೆ ಬೆಲ್ಲದ ಪಾನಕವನ್ನ ಮಾಡಿ ಕಪಿತ್ತ ಬಿಲ್ವಯೋಹೋ ಸೇಕಂ ಗುಡತೋಯೇನ ಕಾರಯೇ, ಗುಡ ಅಂದ್ರೆ ಬೆಲ್ಲ, ಬೆಲ್ಲದ ನೀರನ್ನ ಕಲಸಬೇಕಂತ. ಚೆನ್ನಾಗಿ ಕಲಸಿ ಬೇಲದ ಮರ, ಬಿಲ್ವ ಪತ್ರೆ ಮರ ಅದಕ್ಕೆ ಹಾಕಾ ಬಂದ್ರೆ ಒಳ್ಳೆ ಹಣ್ಣನ್ನು ಬಿಡ್ತದಂತೆ. ಜಾತೀನಾ ಮಲ್ಲಿಕಾಯಾಶ್ಚ ಗಂಧತೋಜಂ ಪರಂಹಿತಂ, ಒಂದೊಂದಕ್ಕೆ ಒಂದೊಂದು ಪರಿಹಾರ ಹೇಳಿದ್ದಾರೆ. ಜಾಜಿ ಮತ್ತು ಮಲ್ಲಿಗೆ ಆ ಬುಡಕ್ಕೆ, ಆ ಗಿಡದ ಬುಡಕ್ಕೆ ಗಂಧೋದಕವನ್ನು ಸುರಿದ್ರೆ ಒಳ್ಳೆಯ ಹೂವು ಬಿಡ್ಲಿಕ್ಕೆ ಸಾಧ್ಯ ಇದೆ. ಇನ್ನು ಬಾಳೆ ಗಿಡ ಇದೆ ಅಲ್ಲ ಅದು ಚೆನ್ನಾಗಿ ಬೆಳೆಯಬೇಕು ಅಂದ್ರೆ ಲವಣೇನ ಸತೋ ಏನ ಉಪ್ಪಿನ ನೀರನ್ನ ಹಾಕಬೇಕು. ಅದರಿಂದ ಖರ್ಜೂರ, ತೆಂಗು, ಬಿದಿರು, ಬಾಳೆಗಿಡ ಇವಿಷ್ಟು ಬೆಳೀತಾ ಇದ್ದಾವಂತ. ಎಷ್ಟು ಹೇಳ್ತಾರೆ ನೋಡಿ, ಲವಣಿ ಖರ್ಜೂರ ನಾರಿಕೇಲಾನ ವಂಶಸ್ಯ ಕದಲಸ್ಯ ಚ, ಕದಲಿ ಅಂದ್ರೆ ಬಾಳೆಗಿಡ, ಅದು ಚೆನ್ನಾಗಿ ಬೆಳೀಲಿಕ್ಕೆ ಪ್ರಾರಂಭ ಆಗತ್ತಂತ. ಅದಕ್ಕೆ ಆ ಗೋಮಯವನ್ನ ಚೆನ್ನಾಗಿ ಹಾಕೋದ್ರಿಂದ ಎಲ್ಲಾ ಗಿಡಗಳಿಗೆ ಚೆನ್ನಾಗಿ ಬೆಳೀತಾ ಇದ್ದಾವೆ. ಏವಂ ಕೃತೇ ಚಾರು ಪಲಾಶ ಪುಷ್ಪಾಹ ಸುಗಂಧಿನೋ ವ್ಯಾಧಿ ವಿವರ್ಜಿತಾಶ್ಚ ಭವಂತಿ ನಿತ್ಯಂ ತರವ ಸರಸ್ಯಾಹ ಚಿರಾಯುಷ ಸಾಧು ಫಲಾನ್, ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಅಂದ್ರೆ ಈ ರೀತಿಯಾಗಿ ಸಸ್ಯವನ್ನ ಚಿಕಿತ್ಸೆ ಮಾಡಿ ಆ ಗಿಡಗಳಲ್ಲಿ ಒಳ್ಳೆಯ ಹೂವು ಹಣ್ಣುಗಳು ಯಥೇಷ್ಟವಾಗಿ ಬೆಳೆಯೋ ಹಾಗೆ ಮಾಡುವಂಥದ್ದು ಯಾವ ರೋಗಾದಿಗಳು ಬರುವುದಿಲ್ಲ, ಒಳ್ಳೆಯ
ಫಲಪುಷ್ಪ ಬರ್ತದೆ, ಅದರಿಂದ ಲೋಕವೂ ಅಭಿವೃದ್ಧಿಯಾಗಲಿಕ್ಕೆ ಸಾಧ್ಯ, ಎಲ್ಲರಿಗೂ ಹಿತವಾಗಲಿಕ್ಕೆ ಸಾಧ್ಯ ಅನ್ನೋದು ವಿಷ್ಣು ಧರ್ಮೋತ್ತರ ಪುರಾಣ ವೃಕ್ಷಾಯುರ್ವೇದದ ಒಂದು ವಿವರಣೆಯನ್ನು ನೀಡಿರುವಂಥದ್ದು.